आस्तिक बंधु पूजा विधान अंतु बंद मुख्यवा नमें आगम शास्त्र कम कर्म प्रपंच कर्म प्रपंचदली पूजा विस्तार इन ना ईदू विभाग गुर्तबू श्रौत एरने स्मार्त अरे श्रौत विभागवे आगेत स्मार्त विधि विधान नम गर्भाधानादि अंत्येष्टि पर्यंत संस्कार अदर जोते बदुकिनल्ली बरुवंतह यावुदे रीतिय घटनावळिगळन्नु दूर माडिकोंडु सुखवागि बदुकलिक्के एनु बेको अदन्न माडुवंत एल्ल विधि विधानगळन्नु हेळितक्कंत अगृह्य आ अगृह्य विधानगळु मूरनेयद्दु आगम नावु भगवंत अंत काल केवल अग्नियल कलशू याद कल अग्नियल अग्निया मुखेनवे देवते तृप्तिपड़ी और बेद ना पड़ता काल वैदिक काल देवान भावयतानेन ते देवा भावयन्तु वः भगवद्गीतेयल्लि जगद्गुरु श्रीकृष्ण हेळ्तारे अदे रीतियल्लि आगम शास्त्र नावु यावाग मूर्ति पूजे बंतु मूर्ति पूजेगे बेकागिरतक्कंत पूजा कल्प एनिदे अदन्न देवालय कल्पवागि देवालयवन्न सृष्टिसी अल्ली भगवंतनन्न मूर्तियल्ली कंडु आवाहनेयन्न विधि विधानदल्ली कंडुकोंडु आमेले अवनन्नु तृप्तिपडिसलिक्के बेकागिरतक्कंत पूजा व्यवस्थेयन्न माडिकोंडु आ देवालय मत्तु नावु इवुगळ मध्यदल्ली पूजे भगवंतनिगे सेवेयन्न सल्लिसुवुदु भगवंतनिंद बेकादद्दन्नु पडेयुवुदु ई व्यवस्थे आमेले मुंदक्के ई एल्ल एनु स्मार्त विधि विधानगळल्लि हेळितक्कंत नम्म रक्षणेगे बेकागिरुवंत पूरक व्यवस्थेगळु एनिद्दावे अदर विस्तृत रूप अंत हेळुवंतद्दु तंत्रशास्त्र नम्मल्लि ओंदु तप्पु तिळुवळिके एनु काणुत्ते शब्द प्रयोगदल्लि आगमशास्त्र मत्तु तंत्रशास्त्र तंत्र अंद्रे आगम अंत आगमवे बेरे तंत्रवे बेरे शब्दशः हेळुवाग हेगू हेळ्कोळ्ळबहुदु कथे बेरे तंत्र अंद्रे यावुदु अंतंद्रे ई तंत्र ग्रंथगळिंद उक्तवागिरतक्कंतह अल्लि ओबब्ब अनुभावि ವಿದ್ವಾಂಸರು ಆಮೇಲೆ ಋಷಿಮುನಿಗಳು ಇವರೆಲ್ಲ ಕೊಟ್ಟಿರ್ತಕ್ಕಂತ ಪೂಜಾ ಆರಾಧನೆ ವಿಧಿವಿಧಾನಗಳು ಅದು ತಂತ್ರ ಉದಾಹರಣೆಗೆ ಅತ್ಯಂತ ಪ್ರಾಚೀನ ತಂತ್ರಶಾಸ್ತ್ರವಾಗಿ ಬೇರೆ ಬೇರೆ ಪಂಚಮಕಾರಾದಿಗಳಿಂದ ಕೂಡಿರ್ತಕ್ಕಂತ ತಂತ್ರಶಾಸ್ತ್ರ ವಿಧಿವಿಧಾನಗಳು ಅವು ಕೂಡ ಕ್ರಿಸ್ತಪೂರ್ವ 8ನೇ ಶತಮಾನದ ಹಿಂದಕ್ಕೆ ಸ್ವಲ್ಪ ನೋಡ್ತೇವೆ ಮುಂದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂತ ತಂತ್ರಶಾಸ್ತ್ರವನ್ನು ಕೊಟ್ಟಿದ್ದರೆ ಅದು ಶಂಕರಾಚಾರ್ಯ ಶಂಕರಾಚಾರ್ಯರ ಕಾಲಘಟ್ಟ ಅದರಲ್ಲೂ ಔತ್ತರೆ ಅಂದರೆ ಉತ್ತರದಲ್ಲಿ ಶಂಕರಾಚಾರ್ಯರ ಕಾಲದ ಬಗ್ಗೆ ಸ್ವಲ್ಪ ನಮಗೂ ಅವರಿಗೆ ವ್ಯತ್ಯಾಸ ಇದೆ ಇರಲಿ ಅಂದು ಅದೇ ಕಾಲಘಟ್ಟ 1788ರಿಂದ 1820ರವರೆಗೆ ಅವರ ಬದುಕಿನ 32 ವರ್ಷಗಳ ಕಾಲ ಅಂತ ಹೇಳುವಂಥದ್ದು ಹೆಚ್ಚಾಗಿ ಪ್ರಚಲಿತದಲ್ಲಿರ್ತಕ್ಕಂಥ
ಈ ದಾಕ್ಷಿಣಾತ್ಯರು ಒಪ್ಪಿರ್ತಕ್ಕಂಥ ಕಾಲವ್ಯವಸ್ಥೆ. ಅಂತಹ ಶಂಕರಾಚಾರ್ಯರು ಕೇರಳದವರಾಗಿದ್ದು ತಾಂತ್ರಿಕ ಭೂಮಿಯೇ ಆಗಿರ್ತಕ್ಕಂತಹ ಕೈರಳೀಯ ಪದ್ಧತಿಯನ್ನು, ವೈದಿಕ ಪದ್ಧತಿಯನ್ನು, ತಾಂತ್ರಿಕ ಪದ್ಧತಿಯನ್ನು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಕಾಂಡ ಪ್ರಪಂಚ ಮುಖ್ಯಕ್ಕೆ ಕೊಡುವಂತಹ ರೀತಿಯಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿ ಈ ದೇಶದಲ್ಲಿ ಇರ್ತಕ್ಕಂತಹ ಯಾವ ಅನಗತ್ಯವಾಗಿರ್ತಕ್ಕಂಥ ಆಚರಣೆಗಳಿದ್ದಾವೆ ಆ ಅನಗತ್ಯ ಆಚರಣೆಗಳನ್ನು ತಡೆಗಟ್ಟಿ ವೈದಿಕ ಅನುಸರಣೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಅದರಿಂದ ಏನಾದರೂ ಒಂದಷ್ಟನ್ನು ಕಂಡುಕೊಳ್ಳುವಲ್ಲಿ ಆದಿಶಂಕರಾಚಾರ್ಯರ ಕೊಡುಗೆ ಶಬ್ದ ಇದೆ. ಯಾಕೆ ಹೇಳಬೇಕು ಆದಿಶಂಕರಾಚಾರ್ಯರು ಅಂತಂದರೆ, ನಾನು ನನ್ನ ಮುಂದಕ್ಕೆ ಇರ್ತಕ್ಕಂತಹ ಎಲ್ಲ ನಮ್ಮ ಈ ಮಠೀಯ ಪರಂಪರೆಗಳಲ್ಲಿ ಬರ್ತಕ್ಕಂಥವರು ಅವರನ್ನೆಲ್ಲ ಶಂಕರಾಚಾರ್ಯರಂತೆ ಕರೆಯಬೇಕು ಅಂತ ಹೇಳುವಂಥದ್ದು ಆಚಾರ್ಯರ ಅಪ್ಪಣೆ. ಆ ದಿಸೆಯಲ್ಲಿ ನಮ್ಮ ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರ ಇತ್ಯಾದಿಗಳೆಲ್ಲ ಯಾವುದೋ ಪರಂಪರೆಯಲ್ಲಿ ಬಂದಿರತಕ್ಕಂಥ ಯತಿಗಳಿಂದ ಕೊಡುಗೆ ಕೊಡಲ್ಪಟ್ಟದ್ದು ಅಂತ ಸಣ್ಣ ಉದಾಹರಣೆ. ವಯಂ ಪಂಚಾಶೀತೆ ಪ್ರಯೋಗ 85 ವರ್ಷಗಳಿಂದ ವರ್ಷಗಳ ಅಂದರೆ ವರ್ಷದಲ್ಲಿ ನಾನು ಇದನ್ನು ಬರೆದಿದ್ದೇನೆ ಅಂತ ಹೇಳಿದ್ರೆ ವಿಧಿ ಕಾಣ್ತದೆ. ಅಂದರೆ ಅವರದ್ದೇ ಆಗಿರ್ತಕ್ಕಂಥ ಸಮಯವನ್ನು ಅವರು ಹೇಳಿರ್ತಕ್ಕಂಥದ್ದು ಬದುಕಿನ ಸಮಯ. ಆ ದಿಸೆಯಲ್ಲಿ ಆಗಿದ್ರು ಯಾರು ಶಂಕರಾಚಾರ್ಯರು 32 ಮುಕ್ತರಾಗಿರ್ತಕ್ಕಂಥ ಆದವರು 85 ವರ್ಷ ಬದುಕು ಎಲ್ಲಿಂದ ಅಂತ ಇತ್ಯಾದಿಗಳಲ್ಲಿ ಬಹಳ ಸರಳ ಪ್ರಶ್ನೆ. ಅವರ ಪರಂಪರೆಯಲ್ಲಿರ್ತಕ್ಕಂಥ ಯಾವುದೋ ಯತಿಪುಂಗವರಿಂದ ಬಂದಿರತಕ್ಕಂಥ ವ್ಯವಸ್ಥೆ ಆದದ್ದರಿಂದ ಶಂಕರಾಚಾರ್ಯ ಪರಂಪರೆಯ ಎಲ್ಲರೂ ಕೂಡ ಶಂಕರಾಚಾರ್ಯರಾಗಿಯೇ ನಾವು ಗುರುತಿಸುವಂತಹ ವ್ಯವಸ್ಥೆಯಡಿಯಲ್ಲಿ ಆದಿಶಂಕರಾಚಾರ್ಯರು ಅಂತ ಹೇಳುವಂತಹ ಪ್ರಯೋಗ ಅತ್ಯಂತ ಸಮಂಜಸ. ಯಾರು ಅಂತಂದರೆ ಅವರು ಕಾಲಡಿಯ ಅಲ್ಲಿ ಹುಟ್ಟಿದ್ದಾರೆ ಅಂತ. ಹುಟ್ಟುವಿಕೆಯಲ್ಲೂ ಸಣ್ಣದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಶಂಕರಾಚಾರ್ಯರು ಕಾಲಡಿಯಲ್ಲಿ ಜನಿಸಿದ್ದು ಅಲ್ಲಿಂದ 40 ಕಿಲೋಮೀಟ್ರ್ ಈಚೆ ಕಡೆ ಇರ್ತಕ್ಕಂತಹ ಯಾವುದೋ ಸ್ಥಳದಲ್ಲಿ, ಯಾಕಂದರೆ ಅವರ ತಾಯಿಯ ಮನೆ, ಶಂಕರಾಚಾರ್ಯರ ತಾಯಿಯ ತವರು ಮನೆ ಅಲ್ಲೆಲ್ಲೋ ಹತ್ತಿರ ಇದೆ. ಸಾಧಾರಣವಾಗಿ ಹುಟ್ಟುವಿಕೆ ಅಂತ ಹೇಳುವಂಥದ್ದು ತಾಯಿ ಮನೆಯಲ್ಲಿ ಆಗುವುದರಿಂದ, ಇದು ವಿವಾದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ತಿಳಿದು ಬಂದಿರತಕ್ಕಂಥ ವಿಚಾರ. ನಾನು ಕೇರಳಕ್ಕೆ ಎಲ್ಲ ಹೋದಾಗ ತಿಳಿದು ಬಂದಿರತಕ್ಕಂತಹ ಕೆಲವು ವಿಚಾರವನ್ನಷ್ಟೇ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವಿಚಾರವಾದಿಗಳು ಈ ವಿಚಾರದಲ್ಲಿ ವಿಚಾರವಾದಿಗಳಿದ್ದರೆ ಅದನ್ನು ಚಿಂತನೆ ಮಾಡುವಂಥ ವಿಷಯ ಅಂತ ಹೇಳುವಂಥ ನೆಲೆ ಇದೆ. ಅಲ್ಲಿಂದ 10 ಕಿಲೋ ಅವರ ತಾಯಿ ಮನೆ, ಅಲ್ಲಿ ಅವರ ಹುಟ್ಟು, ಬೆಳವಣಿಗೆ ಕಾಲಡಿ, ತಂದೆಯ ಮನೆ ಕಾಲಡಿ, ಕಾಲಡಿಯಿಂದ ಅಲ್ಲಿಂದ ಕೇದಾರ, ಕೇದಾರದಿಂದ ಪುನಃ ಕಾಲಡಿ, ಪುನಃ ಕೇದಾರ, ಕೇದಾರದಲ್ಲಿ ಮುಕ್ತಿ. ಇದು ಶಂಕರಾಚಾರ್ಯರ ಪರಿಕ್ರಮದ ಅಲ್ಲಲ್ಲಿ ಮಠಗಳನ್ನು ಸ್ಥಾಪಿಸುವ ವ್ಯವಸ್ಥೆಯಲ್ಲಿ ಅವರು ಇದು ಸಮಗ್ರ ಭಾರತಾದ್ಯಂತ ತಿರುಗಿರ್ತಕ್ಕಂಥ ವ್ಯವಸ್ಥೆ. ಸಮಗ್ರವಾಗಿರ್ತಕ್ಕಂಥ ಭೂಮಂಡಲವನ್ನು ಒಂದು ಯಾಗಶಾಲೆಯನ್ನಾಗಿ ಪರಿಗಣಿಸಿಕೊಂಡು 4 ದಿಕ್ಕಿನಲ್ಲಿ 4 ಮಠಗಳನ್ನು, ಪ್ರಧಾನ ಮಠಗಳನ್ನು ಸ್ಥಾಪಿಸಿ ಅನೇಕ ತನ್ನ ಜೊತೆಯಲ್ಲಿರ್ತಕ್ಕಂತಹ ಸಾಧು ಸಂತರನ್ನು ಅಲ್ಲಲ್ಲಿ ಬಿಟ್ಟು ಅಲ್ಲಲ್ಲಿ ತನ್ನ ಪರಂಪರೆಯನ್ನು ವೃದ್ಧಿಸಿ ಸಮಗ್ರವಾಗಿರ್ತಕ್ಕಂತಹ ಭಾರತ ಭೂಮಿ ಅಂತ ಹೇಳುವಂಥದ್ದು ಒಂದು ಮಹಾ ಯಾಗಶಾಲೆ ಅಂತ. ಯಾಕಂದರೆ ಪೂರ್ವದಲ್ಲಿ ನಾವು ಋಗ್ವೇದಕ್ಕೆ ಕೊಡ್ತೇವೆ, ಅದೇ ರೀತಿಯಲ್ಲಿ ಪೂರ್ವದಲ್ಲಿ ಪುರೆಯಲ್ಲಿ ಋಗ್ವೇದ, ದಕ್ಷಿಣ ದ್ವಾರದಲ್ಲಿ ಯಾಗಶಾಲೆಯಲ್ಲಿ ಯಜುರ್ವೇದವನ್ನು ನಾವು ಪಾರಾಯಣವನ್ನು ಮಾಡುತ್ತೇವೆ. ಅದೇ ರೀತಿಯಲ್ಲಿ ದಕ್ಷಿಣದಲ್ಲಿ ಶೃಂಗೇರಿ ಅಂತ ಹೇಳುವಂಥದ್ದು ಯಜುರ್ವೇದ ಪ್ರಧಾನ, ಪಶ್ಚಿಮದಲ್ಲಿ ದ್ವಾರಕೆ ಅಂತ ಹೇಳುವಂಥದ್ದು ಸಾಮವೇದ ಪ್ರಧಾನ, ಉತ್ತರದಲ್ಲಿ ಜೋಶಿಮಠ ಅಂತ ಹೇಳುವಂಥದ್ದು ಅಥರ್ವವೇದ ಪ್ರಧಾನವಾಗಿ ಕಂಗೊಳಿಸ್ತಾ ಇರ್ತಕ್ಕಂತಹ ಈ ಪುಣ್ಯ ಭೂಮಿಯಲ್ಲಿ ಶಂಕರಾಚಾರ್ಯರ ಪರಿಕ್ರಮ, ಶಂಕರಾಚಾರ್ಯರ ಕೊಡುಗೆ, ಶಂಕರಾಚಾರ್ಯರ ಆ ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಅವರ ಪರಿಶ್ರಮ ಪರಿಕ್ರಮ
ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಮಹಾ ಆಚಾರ್ಯವರ್ಯರಿಂದ, ಆದಿಶಂಕರಾಚಾರ್ಯವರ್ಯರಿಂದ ಭಗವತ್ಪಾದ ಆಮೇಲೆ ಬಿರುದ ಅಂತಹ ಭಗವತ್ ಪಾದ ಸ್ವರೂಪದಲ್ಲಿರ್ತಕ್ಕಂತಹ ಆದಿಶಂಕರಾಚಾರ್ಯರ ಕೊಡುಗೆ ಅದು ಪ್ರಪಂಚಸಾರ ಅಂತ ಹೇಳುವಂತಹ ತಂತ್ರಗ್ರಂಥ. ಆ ತಂತ್ರಗ್ರಂಥದ ನಂತರವೇ ಉಳಿದ ಎಲ್ಲ ಅನೇಕ ತಂತ್ರಗ್ರಂಥಗಳು ಬಂದಿದ್ದು. ಎಲ್ಲ ಈ ಶಾರದಾ ತಿಲಕ ಅಂತ ಹೇಳುವಂತಹ ತಂತ್ರಗ್ರಂಥದ ಕಾಲ 15ನೇ ಶತಮಾನ, ಆಮೇಲೆ ಇನ್ನಿತರ ತಂತ್ರಗ್ರಂಥ ಯಾವುದು ಮಂತ್ರವಾಹಣವ ಅಂತ ಹೇಳುವಂಥದ್ದು 18ನೇ ಶತಮಾನ, ಆಮೇಲೆ 17ನೇ ಶತಮಾನ ಮತ್ತೊಂದು ಮಂತ್ರ ಮಹೋದಧಿ ಅಂತ ಹೇಳುವಂಥದ್ದು. ನಾವಿವತ್ತು ಏನು ಇದನ್ನೆಲ್ಲ ಅನುಸರಣೆಯನ್ನು ಮಾಡ್ತಾ ಇದ್ದೇವೆ. ಇವೆಲ್ಲ ಈ 8ನೇ ಶತಮಾನದಿಂದ ಈಚೆಗೆ ರಚನೆ ಆಗಿರ್ತಕ್ಕಂಥ ತಂತ್ರಶಾಸ್ತ್ರ ಗ್ರಂಥಗಳು. ಅಂತಹ ತಂತ್ರಶಾಸ್ತ್ರ ಅಂತ ಹೇಳುವಂಥದ್ದು ಪಂಚಮಕಾಲಗಳನ್ನು ಆ ಕಡೆಯಲ್ಲಿ 8ನೇ ಶತಮಾನದಿಂದ ಹಿಂದಕ್ಕೆ ಬಿಟ್ಟು ಅದರಿಂದ ಈಚೆಗೆ ಬರುವಾಗ ಶಂಕರಾಚಾರ್ಯರ ಕೊಡುಗೆ ಅಂತ ಹೇಳುವಂಥದ್ದು ನಮಗೆ ಈ ಪಂಚಾಯತನ ದೇವತಾ ವ್ಯವಸ್ಥೆಯಿಂದ ಪ್ರಾರಂಭಿಸಿ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ಶಂಕರಾಚಾರ್ಯರ ತಾಂತ್ರಿಕವಾಗಿರ್ತಕ್ಕಂತಹ ವಿಧಿವಿಧಾನಗಳ ಕೊಡುಗೆ ಅತ್ಯಂತ ಮಹತ್ವದ್ದು. ಅಂತಹ ತಾಂತ್ರಿಕ ವಿಧಿವಿಧಾನಗಳ ಮುಖ್ಯನೇ ಒಂದಷ್ಟನ್ನು ಕಾಣ್ತೇವೆ. ಅದು ಬಿಟ್ಟರೆ ಪುರಾಣದಲ್ಲಿ ಮುಖ್ಯವಾಗಿ ಯಾವುದು ವ್ಯಾಸರಚಿತ ಯಾವುದು ಅಂದರೆ ವ್ಯಾಸರು ಎಷ್ಟು ಜನ ಯಾರಿಗೆ ಗೊತ್ತು? ಯಾಕೆ ಅಂತಂದರೆ 18 ಪುರಾಣಗಳಲ್ಲೇ ನಾವು ಅಗ್ನಿ ಪುರಾಣದಲ್ಲಿ ಅನೇಕ ಈ ಹೋಮದ ವಿಧಿವಿಧಾನ ಕಾಣ್ತೇವೆ. ನಾರದ ಪುರಾಣದಲ್ಲಿ ಎಲ್ಲ ರೀತಿಯ ಒಂದು ರೀತಿಯ ಬೀಜ ಮಂತ್ರಗಳ ಮಂತ್ರಗಳನ್ನು ಕಾಣ್ತೇವೆ. ಈ ರೀತಿಯಾಗಿ ನಮಗೆ 18 ಪುರಾಣಗಳು, 18 ಉಪಪುರಾಣಗಳು, 18 ಔಪ ಪುರಾಣಗಳು ಹೀಗೆಲ್ಲ ಬೆಳೀತಾ ಹೋಗ್ತದೆ. ಇಲ್ಲಿ ನಮಗದು ಪ್ರಸ್ತುತ ಅಲ್ಲ. ಅಂತಹ ತಂತ್ರಶಾಸ್ತ್ರ ಅಂತ ಮುಖೇನ ಆಗಮಶಾಸ್ತ್ರದ ಮುಖೇನ ದೇವತಾ ಆಯತನದ ದೇವಾಲಯದ ಒಳಗಿನ ಪೂಜಾ ಕಲ್ಪಗಳು ತಂತ್ರಶಾಸ್ತ್ರ ಮತ್ತು ಪುರಾಣ ಕಲ್ಪದಿಂದ ಈಚೆಗೆ ನಮಗೆ ಬೇಕಾಗಿರ್ತಕ್ಕಂತಹ ಯಾವ ಶಾಂತಿ ಪುಷ್ಟಿ ಈ ವಿಭಾಗಗಳ ನಮ್ಮ ಕಲ್ಪಗಳು ಇವನ್ನು ಕಾಣ್ತೇವೆ. ಇದರಲ್ಲಿ ನಾವು ಬಂದಾಗ ಆಗಮಶಾಸ್ತ್ರದಿಂದ ಪೂರಕವಾಗಿ ಬೆಳೆದು ಬಂದಿರತಕ್ಕಂಥ ತಂತ್ರಶಾಸ್ತ್ರದ ಅಡಿಯಲ್ಲಿಯೇ ನಮ್ಮ ಪೂಜಾ ವ್ಯವಸ್ಥೆ ಶಂಕರಾಚಾರ್ಯರ ಕೊಡುಗೆ ಅಂತ ಹೇಳ್ತೇವೆ ನಾವು. ಶಂಕರಾಚಾರ್ಯರ ಪಂಚಾಯತನ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ಈ ವಿಧಿವಿಧಾನಗಳನ್ನು ಹೇಳ್ತಾ ನಮಗೆ ಈ ನ್ಯಾಸಗಳನ್ನು ಪ್ರಧಾನವಾಗಿ ತಂತ್ರಶಾಸ್ತ್ರದಲ್ಲಿ ಬಳಸ್ತಾರೆ. ನಾವು ಇದು ವೈದಿಕ ಅಂತ ಹೇಳಿಕ್ಕೆ ಬರುವುದಿಲ್ಲ. ನಾನು ಬಂದದ್ದು ಅಲ್ಲಿಗೆ ವೈದಿಕವಾಗಿ ಯಾವ ಮುದ್ರೆಗಳನ್ನು ಹೇಳಿದೆ ಎಲ್ಲ ಅಲ್ಲಿರ್ತಕ್ಕಂತಹ ದಕ್ಷಿಣ ಅಗ್ನಿ, ಗಾರ್ಹಪತ್ಯ ಅಗ್ನಿ, ಆಹವನೀಯ ಅಗ್ನಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಅಗ್ನಿ ತ್ರಯವನ್ನು ಇಟ್ಟುಕೊಂಡು ಮಹಾವೇದಿ ಅಂತ ಹೇಳುವಂಥದ್ದನ್ನು ನಿರ್ಮಿಸಿಕೊಂಡು ನಡೆಯುವಂತಹ ಕೃತಿಗಳು ಅಲ್ಲಿ ಪ್ರಧಾನವಾಗಿ, ಅದರಲ್ಲಿ ಯಾವ ಕಲಶ ಇತ್ಯಾದಿಗಳಿಲ್ಲ. ಹಾಗೆ ಇಲ್ಲಿ ನಾವು ಈ ತಂತ್ರಶಾಸ್ತ್ರದ ವಿಧಿವಿಧಾನಗಳನ್ನು ಇದಕ್ಕೆ ಬಳಸಿಕೊಂಡಾಗ ತಂತ್ರಶಾಸ್ತ್ರ ವೇದೋಕ್ತ ಅಲ್ಲ, ಹಾಗಂತ ಇಲ್ಲಿಗೆ ಬೇಕಾಗೊಟ್ಟು ವೇದವನ್ನು ಪಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಯಾವುದು ಅಂತ ಈಗ ಕಲಶವನ್ನು ಮಾಡುವಾಗ ನಾವು ಭೂಮಿಯನ್ನು ಮುಟ್ಟಬೇಕು ಮೊಟ್ಟ ಮೊದಲಾಗಿ. ಅದಕ್ಕೆ ಮಹೀದ್ಯವು ಪೃಥ್ವಿ ಜನ, ಅದಕ್ಕೆ ಮೀಮಾಂಸಕಾರರು ಹೇಳ್ತಾರೆ ಆ ಶಸ್ತ್ರಗಳು ಅಲ್ಲಿ ಬಂದುಬಿಟ್ರೆ ಆಯಿತು, ಅದನ್ನು ಅದಕ್ಕೆ ವಿನಿಯೋಗ ಮಾಡಬಹುದು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ನಾವು ಮುದ್ರೆಗಳನ್ನು ಸ್ವಲ್ಪ ಅಲಕ್ಷ್ಯ ಮಾಡ್ತಾ ಇದ್ದೇವೆ. ವೈದಿಕ ಅಂತ ಹೇಳ್ಕೊಂಡ್ಬಿಟ್ಟು ವೈದಿಕ ಇರಲಿ, ಆದರೆ ತಾಂತ್ರಿಕತೆಯಲ್ಲಿ ಮುದ್ರೆಯನ್ನು ಕೊಡುವಾಗ ನಮಗೆ ಸಾಧ್ಯ ಇರ್ತಕ್ಕಂಥ ಮುದ್ರೆಗಳನ್ನು ಯಾರೇನು ದುಡ್ಡು ಕೊಡೋದು ಬೇಡ ಅಲ್ಲ, ಮುದ್ರೆಯನ್ನು ಸರಿಯಾಗಿ ಮಾಡಲಿಕ್ಕೆ ಆ ಮುದ್ರೆಯಕ್ಕೆ ಅಲಕ್ಷ್ಯವನ್ನು ಮಾಡ್ತಾ ಇದ್ದೇವೆ ನಾವು. ವೇದ ಅಂತ ಹೇಳ್ಬೋದು, ವೇದ ಸರಿ, ನಮ್ಮದು ವೇದ ಮಾರ್ಗವೇ, ಆದರೆ ಬಂದಿರ್ತಕ್ಕಂಥ ನಾವು ಮಾಡ್ತಾ ಇರ್ತಕ್ಕಂಥ ಪೂಜೆಗಳೆಲ್ಲ ತಂತ್ರಶಾಸ್ತ್ರದ್ದಲ್ಲ. ಇದರಲ್ಲಿ ನಮ್ಮ ಪ್ರಸಕ್ತಿ ನಾವು ಅದರಲ್ಲಿ ಇಟ್ಕೊಂಡಾಗ ಆಗ ಮುದ್ರೆಗಳಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕಾಗ್ತದೆ. ಮುಖ್ಯವಾಗಿ ಅದರಲ್ಲಿ ನಾವು ಈ ಒಂದು ಕರ ಮತ್ತು ಅಂಗನ್ಯಾಸಗಳನ್ನು ಎಲ್ಲ ಮಾಡುವಾಗ ಭಾಳ ವಿಶೇಷವಾಗಿ ಅದಕ್ಕೆ ಗಮನ ಕೊಡಬೇಕು. ಮುದಂಕರೋತಿ ದೇವಾನಾಂ ದ್ರಾವಯತ್ಯಸುರಾಂಸ್ತಥಾ ಮೋದನಾ ದ್ರಾವಣಾಚೈವ ಮುದ್ರೇತಿ ಪರಿಕೀರ್ತಿತ. ದೇವತೆಗಳಿಗೆ ಪ್ರಿಯವಾಗಿ ಆಮೇಲೆ ದುಷ್ಟಶಕ್ತಿಗಳನ್ನು ದೂರವನ್ನು ಮಾಡುವಂಥ ವ್ಯವಸ್ಥೆಯ ಅಡಿಯಲ್ಲಿ ಮೋದನ ಮತ್ತು ದ್ರಾವಣ
ಇವೆರಡ ಪ್ರಧಾನವಾಗಿರ್ತಕ್ಕಂತಹ ಮುದ್ರೆ ಅಂತ ಹೇಳುವಂಥದ್ದು ಅತಿಮುಖ್ಯ ಪ್ರಧಾನವಾಗಿರ್ತಕ್ಕಂಥದ್ದು ಪೂಜಾ ವಿಧಾನದಲ್ಲಿ ಅಂತ ಹೇಳುವುದನ್ನು ಇಲ್ಲಿ ಕಾಣುವಂಥದ್ದು. ಅದೇ ರೀತಿಯಲ್ಲಿ ಮುದ್ರೆಯನ್ನು ಮಾಡುವಾಗ ಹೇಗೆ ಮಾಡೋದು ಹೇಗೆ ಮಾಡೋದು ಒಟ್ಟಾರೆ ಹೇಗೆ ಮಾಡುವಂಥದ್ದು ಅದಲ್ಲ, ಮುದ್ರೆಯನ್ನು ಸರಿಯಾಗಿ ಕೊಡಬೇಕು. ಅಂಗುಷ್ಠಾಭ್ಯ ನಮಃ ಅಂತ ಹೇಳುವಾಗ ಎರಡು ಬೆರಡನ್ನು ಈ ಯಾವುದೇ ಮುದ್ರೆಯಲ್ಲಿ ಮಾಡುವಾಗ ನಮ್ಮ ಕಾಲುಗಳ ಈ ಪ್ರದೇಶದಿಂದ ನಾನೇನು ತೋರಿಸ್ತಾ ಇದ್ದೇನೆ ಈಗ ನಮ್ಮ ಈ ಜಾನು ಪ್ರದೇಶದಿಂದ ಹೊರಗಡೆ ಹಸ್ತಗಳೆಲ್ಲ ಈಗ ಹೇಳಿದ್ದಿದ್ರೆ ಮಾತ್ರ ಹೋಗುವುದು ಬಿಟ್ಟು ಇಲ್ಲದೇ ಇದ್ದರೆ ಇದರ ಒಳಗಡೆಗೆ ಇರಬೇಕು. ಅದು ಶರೀರದ ನಮ್ಮದು ಈ ವೈದಿಕ ಹೋಮ ವಿಧ ವಿಧಾನಗಳಲ್ಲೂ ಹಾಗೆ ಜಾನು ಅಂತಸ್ಥ ಅಂತ ಹೇಳಿರ್ತಕ್ಕಂಥದ್ದು. ಹಾಗೆ ಅಂಗುಷ್ಠಾಭ್ಯಾ ನಮಃ ಅಂತ ಹೇಳುತ್ತೆ, ಒಟ್ಟಾರೆ ಹೇಗೆ ಮಾಡುವಂಥದ್ದಲ್ಲ, ಅಂಗುಷ್ಠಾಭ್ಯಾ ನಮಃ, ತರ್ಜನೀಭ್ಯಾ ನಮಃ, ಮಧ್ಯಮಾಭ್ಯಾ ನಮಃ, ಅನಾಮಿಕಾಭ್ಯಾ ನಮಃ, ಕನಿಷ್ಠಿಕಾಭ್ಯಾ ನಮಃ, ಕರ ಪೃಷ್ಠಾಭ್ಯಾ ನಮಃ. ಇದರಲ್ಲಿ ಮತ್ತೆ ಸ್ವಲ್ಪಗಳೆಲ್ಲ ವ್ಯತ್ಯಾಸಗಳು ಇರಬಹುದು ಬೇರೆ ಬೇರೆ ವ್ಯವಸ್ಥೆ ಅಡಿಯಲ್ಲಿ, ಮತ್ತೆ ಆಗಮ ಮತ್ತು ಬೇರೆ ಬೇರೆ ತಂತ್ರಗಳು ಇದರೊಳಗೆ ಅಂದು ಪ್ರಧಾನವಾಗಿ ಹೀಗೆ. ಆಮೇಲೆ ಮುಂದಕ್ಕೆ ಹೃದಯದಲ್ಲಿ ಪರಮಾತ್ಮನನ್ನು ಕಂಡುಕೊಳ್ಳುವ ವಿಧಾನದಲ್ಲಿ ಹೃದಯಾಯ ನಮಃ ಅಂತ ನಮಸ್ಕಾರವೇ ಪ್ರಧಾನ. ಇಲ್ಲಿ ನಮಸ್ಕಾರ ಪ್ರಧಾನವಾಗಿ ಪರಮಾತ್ಮನನ್ನು ಸ್ವಾತ್ಮ ಸಂಸ್ಥಮಯಂ ಶುದ್ಧಂ ತ್ವಾಮಧ್ಯ ಪರಮೇಶ್ವರನೋ ಪುರುಷೋತ್ತಮನೋ ಪರಮೇಶ್ವರಿಯೋ ಯಾವುದೋ ಒಂದು. ಆದ್ದರಿಂದ ಇಲ್ಲಿ ನಮಸ್ಕಾರ ಪ್ರಧಾನವಾಗಿ ನಮ್ಮ ಹೃದಯದಲ್ಲಾಗಿರ್ತಕ್ಕಂಥ ಆ ಶಕ್ತಿಗೆ ಹೃದಯಾಯ ನಮಃ. ಆಮೇಲೆ ಅಲ್ಲಿಂದ ಶಿರಸೇ ಸ್ವಾಹ ಅಂತ ಹೇಳುವಾಗ ಹೀಗೆ ತಲೆಯನ್ನು ಮುಚ್ಚಿಕೊಳ್ಬೇಕು. ಆಮೇಲೆ ಶಿಖಾಯೇ ವಶಟ್ ಅಂತ ಹೇಳುವಾಗ ಎರಡು ವಿಧಿವಿಧಾನಗಳನ್ನು ಕಾಣ್ತೇವೆ. ಒಂದು ಹೀಗೆ ಮಾಡಿ ಆ ಶಿಖೆ ಅಂದರೆ ಈ ಜುಟ್ಟು ಅದು ಆ ಕೂದಲು ಮೇಲಕ್ಕೆ ಹಾರುವಂಥ ಸಂಕೇತವಾಗಿಯೂ ಇರಬಹುದು, ಅಥವಾ ಹೀಗೆ ಹೇಳಿದ್ದಾರೆ ಒಂದು ಹೀಗೊಂದು ಶಿಖಾಯೇ ವಶಟ್. ಕವಚಾಯ ಹುಂ ಅಂತ ಹೇಳುವಾಗ ಒಟಾರೆ ಹಿಂಗೆ ಅಂತ ಒಂದು ಮಾಡುವಂಥದ್ದು ಅದಲ್ಲ, ಸಮ ಹೀಗಾಗಿ ನಮ್ಮ ಹೃದಯದ ರಕ್ಷಣೆಗೆ ಇದು ಅಂತ ಹೇಳುವಂಥ ನೆಲೆಯಲ್ಲಿ ಕವಚಾಯ ಹುಂ ಅಂತ ಹೀಗೆ ಮಾಡಬೇಕಾದದ್ದು. ಆಮೇಲೆ ಮತ್ತೆ ಕೆಲವು ಪರಶುರಾಮ ಕಲ್ಪಸೂತ್ರಾದಿ ಗ್ರಂಥಗಳಲ್ಲಿ ಅದನ್ನು ಹೀಗೆ ಮಾಡಿ ಇಲ್ಲಿಂದ ನಮ್ಮ ನಾಭಿಯವರೆಗೆ ತರಬೇಕಂತ ಹೇಳ್ತಾರೆ. ನಮ್ಮ ಯಕ್ಷಗಾನದಲ್ಲಿ ಆ ಕವಚದ ಸಂಕೇತ ಇದೆ ನೋಡಿ, ಹೀಗೆ ಮಾಡಿಕೊಂಡು ಅದು ಕ್ಷಾತ್ರದಲ್ಲಿಯೂ ಕೂಡ ಯುದ್ಧ ರಕ್ಷಣೆಗೆ ಹೃದಯವನ್ನು ರಕ್ಷಣೆಯನ್ನು ಯುದ್ಧದಲ್ಲಿ ರಕ್ಷಣೆಗೆ ಹೃದಯವನ್ನು ಬಲಿಕೊಡದ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಕವಚಾಯ. ಆಮೇಲೆ ನೇತ್ರತ್ರಯಾಯ ಉಷಟ್ ಅಂತ ಹೇಳುವಾಗ ಈ ಅಂಗುಷ್ಠ ಬೆರಳು ಬಲಗಣ್ಣು, ಆಮೇಲೆ ಮಧ್ಯದ ಬೆರಳು ಹಣೆಗಣ್ಣು ಎರಡು ಹುಬ್ಬಿನ ಮಧ್ಯ, ಆಮೇಲೆ ಅನಾಮಿಕ ಬೆರಳು ಅಂತ ಹೇಳುವಂಥದ್ದು ಎಡಗಣ್ಣಿಗೆ ಬರಬೇಕಾದದ್ದು. ಅದು ಒಟ್ಟಾಗಿ ಹಿಂಗೆ ಮಾಡುವಂಥದ್ದಲ್ಲ, ಸರಿಯಾಗಿ ಮುಟ್ಟಬೇಕು. ನಾನು ಹೇಳುವುದಾದ್ರು ಆ ಮುದ್ರೆಯನ್ನು ಸರಿಯಾಗಿ ಬಳಸಬೇಕು. ಆಮೇಲೆ ನೇತ್ರಾಭ್ಯಾಮ್ ಉಷಟ್ ಅಂತ ಹೇಳ್ಕೊಂಡಿದ್ದು ವೈಷ್ಣವ ಪೂಜಾ ವಿಧಿವಿಧಾನಗಳಲ್ಲಿ ನೇತ್ರಾಭ್ಯಾಮ್ ಎರಡು ಕಣ್ಣು ಶಿವನಿಗೆ ಮೂರು ಕಣ್ಣು ಪ್ರಧಾನವಾದದ್ರಿಂದ ಶಿವ ಮತ್ತು ಶಕ್ತಿಯರಿಗೆ ಆ ಮೂರು ಕಣ್ಣಿನ ಸ್ಥಾನದಲ್ಲಿ ಮೂರು ಬೆರಳುಗಳು. ಅದೇ ವೈಷ್ಣವ ಆದರೆ ನೇತ್ರಾಭ್ಯಾಮ್ ಉಷಟ್ ಅಂತ ಹೇಳ್ಕೊಂಡು ಎರಡು ಅಂಗುಷ್ಟ ತರ್ಜನಿ ಮತ್ತು ಅನಾಮಿಕ ಬೆರಳನ್ನು ಎರಡು ಸಮಯ ಮುಟ್ಟುವಂಥದ್ದು ನೇತ್ರತ್ರಯಾಯ ಉಷಟ್ ನೇತ್ರಾಭ್ಯಾಮ ಉಷಟ್. ಆಮೇಲೆ ಇದು ಅತ್ಯಂತ ಪ್ರಾಮುಖ್ಯ ಅಸ್ತ್ರ ಮುದ್ರೆ ಅಂತ ಹೇಳುವಂಥದ್ದು. ಮೂರು ವಿಭಾಗದಲ್ಲಿ ನಾವು ಕಾಣ್ತೇವೆ. ಸಶಬ್ದಂ ಅಸ್ತ್ರಂ ಅಂತ ನಮಗೆ ಅಸ್ತ್ರ ಮುದ್ರೆಯನ್ನು ಮಾಡಲಿಕ್ಕೆ ಒಂದು ರೀತಿ ನಾಚಿಕೆ ಆಗ್ತದೆ. ನಮ್ಮ ಅರ್ಹೆಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ವಿಧಿವಿಧಾನಗಳಲ್ಲಿ ಒಂದಾಗಿರ್ತಕ್ಕಂಥ ಅತಿಮುಖ್ಯವಾಗಿರ್ತಕ್ಕಂಥ ಅಸ್ತ್ರ ಮುದ್ರೆ ಅಂತ ಹೇಳುವಂಥದ್ದು, ಆ ಅಸ್ತ್ರ ಅಂತ ಹೇಳುವಂಥದ್ದು ದುಷ್ಟಶಕ್ತಿಗಳನ್ನು ದೂರ ಮಾಡಿಕೊಂಡು ಪೂಜೆಯನ್ನು ಸುಸೂತ್ರವಾಗಿ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತಹ ಒಂದಾನೊಂದು ವ್ಯವಸ್ಥೆ ಅಂತ ಹೇಳುವಂಥದ್ದು ಆಶ್ರಯವಾಗಿ ಬಂದಿರ್ತಕ್ಕಂಥದ್ದು ಅಂತಹ ಆ ಅಸ್ತ್ರ ಮುದ್ರೆ ಅಂತ ಹೇಳುವಂಥದ್ದು ಸಶಬ್ದಂ ಅಸ್ತ್ರಂ. ಅದನ್ನು ಪರಶುರಾಮ ಕಲ್ಪಸೂತ್ರಾದಿಗಳಲ್ಲಿ ಹೀಗೆ ಮಾಡಿಕೊಂಡು ಎರಡು ಬೆರಳನ್ನು ಈ ತರ್ಜನಿ ಮತ್ತು ಮಧ್ಯದ ಬೆರಳನ್ನು ತೆಗೆದುಕೊಂಡು ಎಡಗಡೆಯ ಕರತಳದಲ್ಲಿ ಮೂರು ಸಾರಿ ಹೊಡೆಯುವಿಕೆ ಅಂತ ಹೇಳುವಂಥದ್ದು. ಅದು ಶಬ್ದ ಬರಬೇಕು ಇದು ಒಂದು. ಆಮೇಲೆ ಅದಿಲ್ಲದೆ ಹೋದಲ್ಲಿ ಬೇರೆ ತಾಂತ್ರಿಕ ಗ್ರಂಥಗಳಲ್ಲಿ ಹೀಗೂ ಹೇಳಿದ್ದಾರೆ, ಹೀಗೆ ಎರಡು ಸರಿಯೂ ಇದೆ ಮೂರು ಸರಿಯೂ ಇದೆ. ಅದು ಇನ್ನು ಇವೆರಡಕ್ಕೆ ನಮಗೆ ನಾವು ಕಂಡುಕೊಂಡ ಆಧಾರಗಳು ಇದೆ. ಆಮೇಲೆ ಇನ್ನು ಕೈರಳಿಯ
ಕಡೆಯ ವಿದ್ವಾಂಸರು ಒಂದು ನೋಡಿದ್ರೆ ಹೀಗೆ ಒಂದು ಅಸ್ತ್ರ ಮುದ್ರೆಯನ್ನು ಮಾಡ್ತಾರೆ, ಇದು ಶಬ್ದ ಇರುವುದಿಲ್ಲ, ಇಷ್ಟೊಂದು ಹೀಗಿದೆ. ಇದರಲ್ಲಿ ನಾವು ಇದನ್ನು ಯಾವುದನ್ನು ಸರಿ ಮಾಡ್ತಾ ಇಲ್ವಲ್ಲ ಅಂತ ಹೇಳುವಂಥದ್ದು. ಶಬ್ದ ಬರಲಿಕ್ಕೆ ಆ ಶಬ್ದ ಎಲ್ಲ ಆಚೀಚೆ ನೋಡ್ಕೊಂಡು ಯಾರು ನೆಗೆಯಾಡ್ತಾರೆ ಅನ್ನೋಂತ ಒಂದು ರೀತಿಯ ನಮ್ಮ ತಾಯಿಯನ್ನ ಅದು ಅವರ ತಾಯಿ ಹೌದು ಅಲ್ವೋ ಅಂತ ಹೇಳುವಂತ ರೀತಿಯಲ್ಲಿ ನೋಡುವಂತ ರೀತಿಯಲ್ಲಿ ಇರ್ತದೆ. ಆದರೆ ಈ ಮುದ್ರೆ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಮುದ್ರೆಗಳು. ಹೀಗೆ ಆವಾಹನಾದಿ ಮುದ್ರೆಗಳನ್ನು ಕೂಡ ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ಆ ಕಲಶದಲ್ಲಿ ದೇವತಾ ಭಾವ ಸರಿಯಾಗಿ ವೃದ್ಧಿಸಲಿಕ್ಕೆ ಕಾರಣೀಭೂತವಾಗ್ತದೆ. ಆದ್ದರಿಂದ ಪೂಜಾಂಗವಾಗಿರ್ತಕ್ಕಂತಹ ಆವಾಹನ ಸಂಸ್ಥಾಪನ ಈ ರೀತಿಯಾಗಿ ಈ ಮುದ್ರೆಗಳೆಲ್ಲ ಬರ್ತವೆ. ಇನ್ನಿತರ ಮುದ್ರೆಗಳು ಅನೇಕ ಮುದ್ರೆಗಳು, ಗಾಯತ್ರಿ ಮುದ್ರೆಗಳಂತ ಹೇಳ್ತಾರೆ. ಅದನ್ನು ತಂತ್ರಶಾಸ್ತ್ರದ ಪದ್ಧತಿಯಲ್ಲಿ ಗಾಯತ್ರಿ ಪಂಚಾಂಗ ಅಂತ ಹೇಳುವಂಥದ್ದು, ಅಂದರೆ ಪುರಶ್ಚರಣೆಗೆ ಪಂಚಾಂಗ ಅಂತ ಹೆಸರು. ಅಂತಹ ಗಾಯತ್ರಿ ಪಂಚಾಂಗ ಅಂತ ಹೇಳುವುದನ್ನು ತೆಗೆದುಕೊಂಡಾಗ ಅದು ತಂತ್ರಶಾಸ್ತ್ರದ ಅಡಿಯಲ್ಲಿ ಎಲ್ಲಿಯೂ ಕೂಡ 24 ಮುದ್ರೆಗಳು, ಉತ್ತರದ 8 ಮುದ್ರೆಗಳು ಈ ಮುದ್ರೆಗಳೆಲ್ಲ ಬರ್ತವೆ. ಅಪ್ಪಟ ವೈದಿಕವಾಗಿ ಆದರೆ ಅಲ್ಲಿ ಯಾವ ಮುದ್ರೆಗಳು ಇಲ್ಲ, ನ್ಯಾಸಾದಿಗಳು ಇಲ್ಲ. ನೇರವಾಗಿ ನೀವು ಓಂ ತತ್ಸವಿತುರುವರೇ ಇಂಡಿಮ್ ಅಂತ ವ್ಯಾಹತಿಯನ್ನು ಬಳಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಕಾಣ್ತೇವೆ. ಈ ರೀತಿಯಾಗಿ ನಮ್ಮ ಪೂಜಾ ಪ್ರಕಲ್ಪದಲ್ಲಿ ಬಂದಿರತಕ್ಕಂತಹ ನಾವು ಮುಖ್ಯವಾಗಿ ನಾ ಏನು ಹೇಳಲಿಕ್ಕೆ ಅಂದರೆ ಮುಖ್ಯವಾಗಿ ಬಂದಿರತಕ್ಕಂತಹ ಈ ಪೂಜಾ ಪ್ರಕಲ್ಪ ತತ್ವಶಾಸ್ತ್ರದ್ದು ಮತ್ತು ಆಗಮಶಾಸ್ತ್ರದಿಂದ ಪಡೆದಿದ್ದೇವೆ. ಆಗಮ ಮತ್ತು ತಂತ್ರಶಾಸ್ತ್ರಗಳಲ್ಲಿ ಮತ್ತು ಖಚಿತವಾಗಿ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ಈ ವಿಧಿವಿಧಾನಗಳನ್ನು ನಾವು ಬಳಸ್ಕೊಂಡ ಮೇಲೆ ಆ ಮುದ್ರೆಗಳನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಸಾಧ್ಯವಾದಷ್ಟು ಅಭ್ಯಾಸವನ್ನು ಮಾಡಿ, ಯಾಕೆಂದರೆ ದುಡ್ಡು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಪಾಠಶಾಲೆಯಲ್ಲಿ ಗುರುಗಳ ಹತ್ರ ಕೇಳಿದರೆ ನಾವು ಕೇಳಿದರೆ ಅವರು ಹೇಳಿ ಹೇಳ್ತಾರೆ. ಆ ರೀತಿಯಲ್ಲಿ ಹೇಳಲಿಕ್ಕಾಗದೆ ತುಂಬ ಅಭ್ಯಾಸ ಅವರಂದರೆ ಅದನ್ನು ಅಧ್ಯಯನ ಮಾಡಿ ಆದರೂ ಶಿಷ್ಯನ ಪ್ರೀತಿಯ ಮಾತಿಗೆ ಬಗ್ಗದ ಗುರು ಮತ್ತೊಬ್ಬ ಇಲ್ಲ. ಆದ್ದರಿಂದ ಯಾ ಪ್ರತಿಯೊಬ್ಬ ಗುರು ಬಯಸುವಂಥದ್ದು ಏನಂತಂದರೆ ಶಿಷ್ಯಾಧಿಶ್ಚೇತ್ ಪರಾಜಯಂ ಅಂತ ಹೇಳುವಂಥದ್ದು. ಆದ್ದರಿಂದ ಗುರುಗಳ ಹತ್ರ ಕೇಳಿ ತಿಳ್ಕೊಂಡಾದರೂ ಮಾಡಬೇಕು. ಅದೇ ಬಿಟ್ಟುಕೊಂಡು ಅಪ್ಪ ನೆಟ್ಟ ಆಲದ ಮರ, ನಮ್ಮ ಅಪ್ಪ ಈಗೆಲ್ಲ ಮಾಡ್ತಿದ್ರು ಅಂತ ಹೇಳ್ಕೊಂಡು ನಾವು ಮಾಡ್ತಾ ಕೂತು ಬರುವುದಿಲ್ಲ. ಆದ್ದರಿಂದ ಇಂತಹ ಈ ಮುದ್ರೆಗಳಿಗೆ ಬೆಲೆಯನ್ನು ಕೊಡಿ. ತಂತ್ರಶಾಸ್ತ್ರದ ಆ ವಿಧಿವಿಧಾನಗಳನ್ನು ನಾವು ಬಳಸಿಕೊಂಡ ಮೇಲೆ ಅಲ್ಲಿರ್ತಕ್ಕಂಥ ಆ ಮುದ್ರೆಗಳನ್ನು ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಂಡು ಆ ಭಗವಂತನ ಪೂರ್ಣಾನುಗ್ರಹವನ್ನು ಪಡೆಯೋಣ. ಅದೇ ರೀತಿಯಲ್ಲಿ ಶಾಸ್ತ್ರವಿಧಿಗೆ ಬೆಲೆಯನ್ನು ಸಾಧ್ಯವಾದಷ್ಟು ಕೊಡಬೇಕಾಗಿರ್ತಕ್ಕಂಥದ್ದು ಜಗದ್ಗುರು ಶ್ರೀಕೃಷ್ಣನ ಅಂಬೋಣ. ಎಷ್ಟು ಶಾಸ್ತ್ರವಿಧಿ ಮುತ್ಸಜ್ಜ ವರ್ತದೆ ಕಾಮಕಾರತಃ ನ ಸ ಸಿದ್ಧಿಮವಾತ್ಮತೆ ನ ಸುಖಂ ನ ಪರಾಂಗತಿಂ. ಯಾವುದು ಯಾರು ಶಾಸ್ತ್ರ ಯಾರು ಶಾಸ್ತ್ರವನ್ನು ವಿಧಿಯನ್ನು ಶಾಸ್ತ್ರವಿಧಿಯನ್ನು ಬಿಟ್ಟು ಅನ್ಯ ವಿಧಿಗಳನ್ನು ಸೃಜಿಸಿಕೊಂಡು ಕರ್ಮವನ್ನು ಮಾಡ್ತಾರೋ ಅಂತಹ ಕರ್ಮ ಅಂತ ಹೇಳುವಂಥದ್ದು ವ್ಯರ್ಥವಾಗುವಂಥದ್ದು. ಅದೇ ರೀತಿಯಲ್ಲಿ ಇದರಲ್ಲಿ ನಮಗೆ ಸುಖವೂ ಇಲ್ಲ, ಪರದಲ್ಲಿ ಮೋಕ್ಷವೂ ಇಲ್ಲ. ಯಾಕಂದರೆ ನಮ್ಮ ಸಂಕಲ್ಪವೇ ಮೋಕ್ಷ, ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧಿಯತ್ತಮ್ಮ, ಇದು ನಮ್ಮೆಲ್ಲ ಕರ್ಮಗಳ ಪ್ರಧಾನ ಸಂಕಲ್ಪ. ಅಂತಹ ಆ ಸಂಕಲ್ಪ ಸಿದ್ಧಿಯೇ ಆಗುವುದಿಲ್ಲ. ಆದ್ದರಿಂದ ಯಾವುದು ಆಗುವುದಿಲ್ಲವೋ ಅದನ್ನು ನಾವು ಮಾಡಬೇಕೇಕೆ ಅಂತ ಪ್ರಕ್ಷಾಲನಾದಿ ಪಂಗಸ್ಯ ದೂರಾದ ಅಸ್ಪರ್ಶ ನಮ್ಮರಂ. ಕೆಸರನ್ನು ಮುಟ್ಟಿ ಕೈ ತೊಳೆದುಕೊಳ್ಳುವುದಕ್ಕಿಂತ ಕೆಸರನ್ನು ಮುಟ್ಟುವುದೇ ಬೇಡ, ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇದ್ದು ಬಿಡುವ ಅಂತ ಹೇಳುವಂಥ ನೆನೆಯಲ್ಲಿಯೂ ಕೂಡ ನಾವು ಸಾಧ್ಯವಾದಷ್ಟು ಆ ದಿಸೆಯಲ್ಲಿ ಸಾಗೋಣ. ಅದಕ್ಕೊಂದು ಬೆಲೆ ಕೊಟ್ಟು ಸರಿಯಾದ ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ತಿಳ್ಕೊಂಡು ಮಾಡಿದಾಗ ಖಂಡಿತವಾಗಿ ಭಗವಂತನ ಪೂರ್ಣಾನುಗ್ರಹ ನಮಗಾಗ್ತದೆ. ಅದು ಆಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು 4 ಧಾರ್ಮಿಕ ವಿಧಿವಿಧಾನಗಳ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳಿಗೆ ನಾನು ಬಿಂದುವನ್ನು ಇಡುತ್ತೇನೆ. ಓಂ.